ಹುಡುಗರು ಯಾರಂತಾನು ವಿಚಾರಿಸಲ್ವಾ? ಎಲ್ಲಾನು ಇವ್ರೆ ನೋಡ್ಬೇಕು ಅಂತಂದ್ರೆ ನೀವೆಲ್ಲ ಯಾಕಿದ್ದೀರಾ? ಆಗತ್ತೆ ಅಂತ ಯಾರಕ್ ತಾನೇ ಗೊತ್ತಿತ್ತು? ಫಸ್ಟ್ ನಿಮ್ಮ ಹತ್ರ ತಾನೇ ಬಂದಿದ್ದು. ನೀನ್ ಹೋಗ್, ನಾನು ನೋಡ್ಕೋತೀನಿ. ಹೋಗ, ನೀನ್ ಹೋಗ. ಸೋ ಫ್ರಿಕಿ ಬೇರೆ ಎಲ್ಲ ಏನ್ ಸಮಸ್ಯೆ ಇಲ್ಲ, ಎಸಿದೆ ತೊಂದ್ರೆ ಆಗಿರೋದು. ಹುಡುಗರನ್ನ ಬಿಡ್ಸ್ಕೋ ಅಣ್ಣ. ಆ ಹುಡುಗರನ್ನೆಲ್ಲ ಬಿಟ್ರೆ ಸರಿ ಇರಲ್ಲ, ನಾನು ಎತ್ ಬಿಡ್ತೀನಿ ಅಷ್ಟೇ. ಲೇ ಅಂತೆಲ್ಲ ಬೇಡ. ಹೌದಪ್ಪ, ಕಾಲೇಜ್ ಹೋಗೋ ಹುಡುಗರು ಅವೆಲ್ಲ ಬೇಡ. ಯಾವ ಕಾಲದಲ್ಲಿದ್ಯಾ ನೀನು? ಇವಾಗ ಅಕ್ಕಿಷ್ಟ ಕೆಲಸ ಮಾಡೋದೆಲ್ಲ ಕಾಲೇಜ್ಗೆ ಹೋಗೋರೆ. ಪಾಪ ಪುಣ್ಯ ನೋಡ್ತಾ ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕಾಂಪ್ರಮೈಸ್ ಆಗಿದೆ, ಅದಕ್ಕೆ ಬೇಡ ಅಂತಿರೋದು. ಇನ್ನೊಂದ್ಸಲ ಕಾಲೇಜ್ ಹತ್ರ ನಿನ್ನ ನಿನ್ನ ಹುಡುಗರನ್ನ ನೋಡಿದ್ರೆ ಸಾಯಿಸ್ಬಿಡ್ತೇನೆ. ಇನ್ಮೇಲೆ ಕಾಲೇಜ್ ಹತ್ರ ಬರೋದೆಲ್ಲ ಇಟ್ಕೋಬೇಡ, ಎಲ್ಲಾನು ಸೆಟ್ಲ್ ಆಗಿದೆ. ಹೋಗು. ಇಲ್ಲಿ ನೋಡು, ನೀನು ತುಂಬಾ ಆತರ ಪಡ್ತೀಯ, ಹುಷಾರು. ಹೋಗು, ಕರ್ಕೊಂಡೋಗಪ್ಪ. ಸರಿ ಸರ್. ಬಾರೋ. ಬಿಟ್ಟು ಹೋಗ್ಬಿಟ್ಟೆ ಅಲ್ಲೋ, ಯಾಕೋ ನಸೀರಿ ಮಾಡ್ದೆ. ಯಾಕೋ ಅಮ್ಮನ್ ಬಿಟ್ಟು ಹೋದೆ. ಅಮ್ಮ ಬೆಂಗಳೂರಿಂದ ಬರೋ ಅಷ್ಟರಲ್ಲಿ ಅವನೇ ಹೀಗೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಕಷ್ಟಪಟ್ಟು ಬೆಳೆಸಿದ್ರು, ಜೊತೆಲಿರ್ತಾನೆ ಅಂತ ನೋಡಿದ್ರೆ ಈ ಥರ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ. ಕೇಸ್ ಕೇಸಲ್ಲ ಆಗಿರಲ್ಲ ಅಲ್ವಾ? ಅದೆಲ್ಲ ಏನೂ ಇಲ್ಲ, ಓದೋ ಹುಡುಗ ಅಂತ ವಾರ್ನ್ ಮಾಡಿ ಕಳಿಸಿದ್ದಾರೆ. ಕರ್ನಲ್ ಆಚೆ ಬಂದ ಇವನೇ ಕಣೋ, ಮಾಡೋದಿಲ್ಲ ಮಾಡ್ಬಿಟ್ಟು ಇವಾಗ ಮಣ್ಣಿನ ತರ ಬರ್ತಾವ್ನೆ. ನಾನು ಹೇಳಿದೆ ಅಂದ್ಬಿಟ್ಟು ನಿನ್ನ ಗಲಾಟೆ ಮಾಡಕ್ ಹೋಗ್ಬಿಡ ಸವನ್ ಮನೇಲಿ, ಜೊತೆ ಸುಟ್ಬಿಟ್ಟು ಹಿಂಗ್ ಮಾಡ್ಬಿಟ್ರಲ್ಲ ಅವನ. ಯಾರು ಯಾರು ಇಲ್ಲಿ ಜಗಳ ಆಡಬೇಡಿ. ನೀನ್ ಬಂದ್ ಮುಖ ನೋಡು. ಹೋಗು, ಹೇಳ್ತಿದ್ದೀರಲ್ಲ.